ಆಯ್ತಾ, ಇದನ್ನು ಯಾರೂ ನಿಮ್ಗೆ ರಿಯಲ್ ಲೈಫಲ್ಲಿ ಟೀಚ್ ಮಾಡೋಕ್ಕೆ ಬರಲ್ಲ. ನಮಸ್ಕಾರ, ನಾನು ನಿಮ್ಮ ಲಕ್ಕಿ ಲಿಕೇಶ್ ಯಶ್. ಯೂಟ್ಯೂಬ್ ಮೇಲೆ ಯೂಟ್ಯೂಬರ್ಸ್ಗಳು ತುಂಬ ಡಿಪೆಂಡ್ ಆಗಿದ್ದಾರೆ. ಅಕಸ್ಮಾತ್ ಏನಾದರೂ ಬೈ ಮಿಸ್ ಆಗಿ ಯೂಟ್ಯೂಬ್ ಏನಾದರೂ ಬ್ಯಾನ್ ಆಗೋದ್ರೆ ಈ ಯೂಟ್ಯೂಬರ್ಸ್ಗಳ ಕತೆ ಎಲ್ಲ ಏನು, ಬೀದಿಗೆ ಬಂದ್ಬಿಡ್ತಾರ, ಏನು ಕತೆ ಅನ್ನೋದನ್ನು ಇವಾಗ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೋಡಿ ಗಾಯ್ಸ್, ಒಂದು ಚಾನಲ್ ಮಾಡಿ ನೀವು ಯೂಟ್ಯೂಬಲ್ಲಿ ಗ್ರೋ ಆಗಿ ಬೆಳೆದಿದ್ದೀರಾ, ಒಳ್ಳೆ ದುಡ್ಡು ಮಾಡ್ತಾ ಇದ್ದೀರಾ, ಒಳ್ಳೆ ಆಡಿಯನ್ಸ್ಗಳಿದ್ದಾರೆ ಅಂತಂದಾಗ ಒಂದಷ್ಟು ಜನ ಬುಡುಗರು ನಿನ್ನ ಲೈಫಲ್ಲಿ ಸೆಟ್ಲಾದೆ ಅಂತ ನಿಮ್ಮನ್ನು ಬೆಂತಟ್ತಾರೆ. ಇನ್ನೊಂದಷ್ಟು ಜನ ನನ್ನ ಮಕ್ಕಳಿಗೆ ಇವ್ರಿಗೆ ಯೂಟ್ಯೂಬ್ ಬ್ಯಾನ್ ಆಗಬೇಕು, ಅವಾಗ ಗೊತ್ತಾಗುತ್ತೆ ಜೀವನದ ವ್ಯಾಲ್ಯೂ, ದುಡ್ಡಿನ ವ್ಯಾಲ್ಯೂ ಅಂತ ಇನ್ನೊಂದಷ್ಟು ಜನ ಮಂದಿ ಯೋಚನೆ ಮಾಡ್ತಾ ಇರ್ತಾರೆ. ಆಯಿತಾ, ಇನ್ನೊಂದಷ್ಟು ಜನ ಇವ್ರು ಚಾನಲ್ ಮಾಡಿದ್ರು ಹೆಂಗಾದರೂ ಮಾಡಿ ಆ್ಯಕ್ ಮಾಡಿಬಿಡ್ಬೇಕಲ್ಲ ಅಂತ ಒಂದಷ್ಟು ಜನ ಪರ್ಸೆಂಟ್ ಕೂತಿರ್ತಾರೆ. ಒಟ್ಟಿನಲ್ಲಿ ನೀವು ಯಾವುದೇ ಏನೇ ನೋಡಿದ್ರು ಕೂಡ ಏನಾದರೂ ಒಂದು ಬಯಸ್ತಾ ಇರ್ತಾರೆ. ಆಯಿತಾ, ಜನಗಳು ಸುಮ್ಮನೆ ಇರಲ್ಲ, ಏನಾದರೂ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಈಗ ಯೂಟ್ಯೂಬಲ್ಲಿ ಸೆಟ್ಲಾಗಿ ಆರಾಮಾಗಿರೋರಿಗೆ ಅವ್ರಿಗೊಂದು ಭಯ ಇರುತ್ತೆ, ಅಕಸ್ಮಾತ್ ಏನಾದರೂ ಯೂಟ್ಯೂಬ್ ಬ್ಯಾನ್ ಆಗೋದ್ರೆ ಅಂತ. ಯೂಟ್ಯೂಬ್ ಅಕಸ್ಮಾತ್ ಏನಾದರೂ ಬ್ಯಾನ್ ಆಗೋದ್ರೆ ಯೂಟ್ಯೂಬ್ ಮೇಲೆ ಡಿಪೆಂಡ್ ಆಗಿರೋರೆಲ್ಲ ಏನು ಮಾಡ್ತಾರೆ? ಎಕ್ಸಾಂಪಲ್, ನಾನೇ ಯೂಟ್ಯೂಬ್ ಮೇಲೆ ಡಿಪೆಂಡ್ ಆಗಿದ್ದೀನಿ ಅಲ್ವಾ. ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡ್ತೀನಿ, ಎಲ್ಲನೂ ಕೂಡ ಮಾಡ್ತೀನಿ. ಏನಾಗುತ್ತೆ ನನ್ನ ಲೈಫ್, ಏನಾಗುತ್ತೆ ಯೂಟ್ಯೂಬರ್ಸ್ ಕತೆ ಎಲ್ಲ ಏನಾಗುತ್ತೆ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ. ನೋಡಿ ನೋಡಿ ಗೈಸ್, ಒಂದು ಯಾವುದೇ ಆದರೂ ಅಷ್ಟೇ ಎಲ್ಲದಕ್ಕೂ ಕೂಡ ಒಂದು ಎಂಡ್ ಅಂತ ಇದೆ. ಮನುಷ್ಯ ಹುಟ್ಟಿದ್ನ ಸಾಯಲೇಬೇಕು. ಆಯಿತಾ, ನೀನು ಎಷ್ಟೇ ಚೆನ್ನಾಗಿರೋ, ಅಂದವಾಗಿರೋ, ಮುದ್ದಾಗಿರೋ, ಕ್ಯೂಟ್ ಕ್ಯೂಟ್ ಆಗಿ ಬಬ್ಲಿ ಬಬ್ಲಿ ಆಗಿರಲಿ, 50 ವರ್ಷ ಆದಮೇಲೆ ವಯಸ್ಸಾಗೇ ಆಗುತ್ತೆ. ಆಯಿತಾ, ಅದೇ ಥರ ನೀವು ಯಾವುದೇ ಒಂದು ಬಟ್ಟೆ ತಗೊಂಡ್ರೂ ಒಂದಿನ ಹಾಕ್ತೀರ, ಹಾಕಾದ್ಮೇಲೆ ಮತ್ತೆ ಮಡಗ್ತೀರಾ, ಇನ್ನೊಂದು ಬಿಟ್ಟು ಮತ್ತೆ ಇನ್ನು ಯಾವಾಗ ಒಂದು ವೀಕ್ ಆದಮೇಲೆ ನೀವು ಹಾಕ್ತೀರಾ. ಪ್ರತಿದಿನ ಅದನ್ನು ಹಾಕೊಂಡು ಓಡಾಡಲ್ಲ, ಬೇರೆ ಬಟ್ಟೆ ತಗೊಳ್ತೀರಾ, ಬೇರೆ ಬಟ್ಟೆ ಹಾಕ್ತೀರಾ. ಸೊ ಎಲ್ಲದಕ್ಕೂ ಕೂಡ ಒಂದು ಕೊನೆ ಅಂತಿದೆ ಗೈಸ್. ಆಯಿತಾ, ಯೂಟ್ಯೂಬ್ಗೂ ಅಷ್ಟೇ, ಗೊತ್ತಿಲ್ಲ ಇವತ್ತೇ ಬ್ಯಾನ್ ಆಗ್ಬೋದು, ಯಾರು ಗೊತ್ತು ಗೈಸ್, ನಾಳೆಗೆ ಬ್ಯಾನ್ ಆಗ್ಬೋದು, ಯಾರು ಗೊತ್ತು, 50 ವರ್ಷ ಆದಮೇಲೆ ಬ್ಯಾನ್ ಆಗ್ಬೋದು ಅಥವಾ ಬ್ಯಾನ್ ಆಗ್ದೇನೆ ಇರ್ಬೋದು. ಇದು ಒಂಥರ ಹೆಂಗೆ ಅಂತಂದರೆ ಹಾರ್ಟ್ ಅಟ್ಯಾಕ್ ಥರ. ಆಯಿತಾ, ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆಯಿತಾ, ಬಟ್ ಬಂದರೆ ಅಕಸ್ಮಾತ್ ಏನಾದರೂ ಯೂಟ್ಯೂಬ್ ಏನಾದರೂ ಬ್ಯಾನ್ ಆದರೆ ಯಾರೂ ಕೂಡ ಬೀದಿಗೆ ಬರಲ್ಲ ಗೈಸ್. ಅದೊಂದು ಅರ್ಥ ಮಾಡ್ಕೋಬೇಕು ತುಂಬ ಜನ. ಯಾಕೆ ಅಂತಂದರೆ ಇವಾಗ ನಿಮಗೆ ಯೂಟ್ಯೂಬರ್ಸ್ಗಳೆಲ್ಲ ಹೆಂಗೆ ಕಾಣಿಸ್ತಾ ಇರ್ತಾರೆ ಅಂತಂದರೆ ಇವರೆಲ್ಲ ಕೋಟಿ ಕೋಟಿ ಸಂಪಾದನೆ ಮಾಡ್ತವ್ರಿಗುರು, ಲೈಫಲ್ಲಿ ಫುಲ್ ಆರಾಮಾಗೋರು ಗುರು, ಇವರು ಫುಲ್ಲು ರಿಚ್ ಗುರು, ಅದು ಗುರು ಇದು ಗುರು ಅಂತ ನಿಮ್ಗೆ ಅನ್ನಿಸ್ತಾ ಇರುತ್ತೆ. ಆಯಿತಾ, ಬಟ್ ಆ ಶ್ರಮ ಕಷ್ಟಗಳು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಈಗ ಏನೋ ಒಂದು ವೀಡಿಯೋ ಮಾಡೋದಕ್ಕೆ ಇನ್ನೊಂದು ಮಾಡೋದಕ್ಕೆ ಏನೋ ತಗೋಬೇಕು, ಸೆಟಪ್ ಮಾಡಬೇಕು, ಇವೆಲ್ಲ ಅದ್ರ ಮೇಲೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿರ್ತಾರೆ ಗೈಸ್. ಯಾವ ಯೂಟ್ಯೂಬರ್ಸು ಕೂಡ ಸುಮ್ಮನೆ ಇರಲ್ಲ, ಹಂಗನ್ಬಿಟ್ಟು ಯಾರು ಸೇವಿಂಗ್ಸ್ ಅಕೌಂಟ್ ಮಾಡ್ಕೊಂಡಿರಲ್ಲ ಅಂತಲೂ ಅಲ್ಲ. ಆಯಿತಾ, ಬ್ಯಾಕಪ್ ಸಿಕ್ಕಾಬಟ್ಟೆ ಇಟ್ಕೊಂಡಿರ್ತಾರೆ. ಅರ್ಥ ಆಯಿತಾ? ಈಗ ಫ್ಯೂಚರ್ಗೆ ಈಗ ಯೋಚನೆ ನಿಮ್ಮ ಮೇಲೆ ನಿಂತಿರುತ್ತೆ ಗೈಸ್. ಈಗ 1 ಲಕ್ಷ ಬರ್ತಾ ಇದೆ ನಿಮಗೆ ದುಡ್ಡು ಅಂತಂದರೆ ಅದನ್ನು ನೀವು ಯಾವ ಥರ ಯೂಟಿಲೈಸ್ ಮಾಡ್ತೀರ ಅನ್ನೋ ನಿಮ್ಮ ಮೈಂಡಿಗೆ ಬಿಟ್ಟಿದ್ದು. ಆಯಿತಾ, ಇದನ್ನು ಯಾರೂ ನಿಮಗೆ ರಿಯಲ್ ಲೈಫಲ್ಲಿ ಟೀಚ್ ಮಾಡೋಕ್ಕೆ ಬರಲ್ಲ. ಆಯಿತಾ, ಯಾವುದೋ ಒಂದು ಇಂಡಿವಿಜುವಲ್ ಯೂಟ್ಯೂಬರ್ 1 ಕೋಟಿನೋ ಅಥವಾ ಎಷ್ಟೋ 50,000ನೋ 10,000ನೋ ದುಡಿತಾ ಇದ್ದಾರೆ ಅಂತಂದರೆ ಅವ್ನ ಮೈಂಡ್ ಸೆಟ್ ಬಿಟ್ಟಿದ್ದು. ಆಯಿತಾ, ನೀನು 10,000ನ ನೀನು ಯಾವ ಥರ ಓಡಾಯಿಸ್ತೀಯ ಅನ್ನೋದು ನಿನ್ನ ಮೇಲೆ ಬಿಟ್ಟಿದ್ದು ಗೈಸ್. ನಿಮ್ಮ ಲೈಫು, ಅದನ್ನು ಯಾರೂ ಟಿಪ್ಸ್ ಕೊಡಲ್ಲ. ಏನು ಕೊಡ್ತಾರೆ, ಏನು ಕೊಡಬೇಕು ಅಲ್ವಾ? ನಿಮ್ಮ ಲೈಫ್ ಅದು, ನಿಮ್ಮ ಇಂಡಿವಿಜುವಲ್ ಲೈಫ್. ನೀವು ಕಷ್ಟಪಟ್ಟಿದ್ರೆ ನೀವು ದುಡ್ಡು ಮಾಡಿದ್ರ, ನೀವು ಹೆಂಗೆ ಉಪಯೋಗಿಸ್ಕೊಳ್ತೀರ ಉಪಯೋಗಿಸ್ಕೊಳ್ಳಿ. ಆ ತಿಂಗಳಿಗೆ 10,000 ಖರ್ಚು ಮಾಡ್ತೀರಾ ಮಾಡ್ಕೊಳ್ಳಿ, ನಿಮ್ಮ ದುಡ್ಡು ಸೇವ್ ಮಾಡ್ತೀರಾ ಮಾಡ್ಕೊಳ್ಳಿ, ನಿಮಗೆ ಲೈಫ್ ಹೆಲ್ಪ್ ಆಗುತ್ತೆ ಈ ಥರ. ಆಯಿತಾ, ಸೊ ಆದ್ದರಿಂದ ಪ್ರತಿ ಯೂಟ್ಯೂಬರ್ಸ್ಗಳನ್ನು ಕೂಡ ಒಂದು ಸೇವಿಂಗ್ ಮಾಡ್ತಾಯಿರ್ತಾರೆ ಗೈಸ್ ಲೈಫಲ್ಲಿ. ಆಯಿತಾ, ಆಮೇಲೆ ಯೂಟ್ಯೂಬ್ ಒಂದೇ ಡಿಪೆಂಡ್ ಅಲ್ಲ, ಯೂಟ್ಯೂಬಲ್ಲೇ ಇರ್ತಾರೆ ಅಂತಲೂ ಅಲ್ಲ, ಶಕ್ತಿ ಇರುತ್ತೆ ಗೈಸ್. ಆಯಿತಾ, ಹೊರಗಡೆ ಹೋಗಿ ಕೆಲಸ ಮಾಡ್ತಾರೆ, ಅಕಸ್ಮಾತ್ ಏನಾದರೂ ಆ ಥರ ಏನಾದರೂ ಆಯಿತು ಅಂತಂದರೆ ಅಥವಾ ಬೇರೆ ಪ್ಲ್ಯಾಟ್ಫಾರ್ಮ್ಗಳಿದ್ದಾವೆ, ಜಂಪ್ ಆಗ್ತಾರೆ. ಬೀದಿಗಂತೂ ಯಾರೂ ಬರಲ್ಲ ಗೈಸ್, ತುಂಬ ಸಿಂಪಲ್. ಆಯಿತಾ, ಇನ್ನೊಂದಾಗ್ಬೋದು, ಮತ್ತೊಂದಾಗ್ಬೋದು, ಯಾರೋ ಆ್ಯಕ್ ಮಾಡಿ ಚಾನಲ್ ಎತ್ತುಬಿಟ್ರು ಯಾರೂ ಬೀದಿಗೆ ಬರಲ್ಲ, ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಬರ್ತಾರೆ. ಈ ಟ್ಯಾಲೆಂಟ್ ಅಂತ ಏನಿದೆ ಇದನ್ನು ಯಾರೂ ಕೂಡ ಅಳ್ಸೋಕ್ಕಾಗಲ್ಲ. ಚಾನಲ್ ಎತ್ತ್ಬೋದು, ಉಡಾಯಿಸ್ಬೋದು, ಏನೋ ಮಾಡ್ಬೋದು, ಇನ್ನೊಂದು ಮಾಡ್ಬೋದು, ಅಥವಾ ಅವ್ರನ್ನ ಆಡ್ಕೋಬೋದು, ಇದು ಮಾಡ್ಬೋದು, ಅದು ಮಾಡ್ಬೋದು, ಎಲ್ಲ ಮಾಡ್ಬೋದು, ಬಟ್ ಮತ್ತೆ ಬರ್ಬೋದಲ್ಲ ಅವ್ರು ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡಿಕೊಂಡು. ಸೊ ಆ ಥರ ಗೈಸ್, ಯೂಟ್ಯೂಬ್ ಬ್ಯಾನ್ ಆದರೂ ಅಷ್ಟೇ, ಬ್ಯಾನ್ ಆಗದಿದ್ರು ಅಷ್ಟೇ, ಲೈಫು ಒಂದ್ಸಲ ಬಂದಿದ್ದೀರಾ ನೀವು ಲೈಫಲ್ಲಿ, ಒಂದ್ಸಲ ನಿಂತಿದ್ದೀರಾ ಕರೆಕ್ಟಾಗಿ ಬಂದು ನಿಂತಿದ್ದೀರಾ ಒಂದು ಪೊಸಿಷನಲ್ಲಿ ಅಂತಂದರೆ ಆ ಪೊಸಿಷನ್ನ ಯಾರೂ ಕೂಡ ಕೆಳಗಿಳಿಸೋಕ್ಕಾಗಲ್ಲ ಗೈಸ್. ಆಯಿತಾ, ನೀವಾಗ ನೀವೇ ಇಳಿಸ್ಕೋಬೇಕು. ಯಾವ ಥರ ಅಂತಂದರೆ ನೀವೇನಾದ್ರು ಕೆಟ್ಟ ಕೆಲಸ ಮಾಡಿದ್ರೆ ನಿಮ್ಮ ಪೊಸಿಷನ್ನು ಜೀರೋಗೆ ಬರುತ್ತೆ. ಮಾಡಿಲ್ಲ, ಕರೆಕ್ಟಾಗಿ ನೀಯತ್ತಾಗಿ ಅನ್ನ ಉಣ್ಣುವಂಥ ಕೆಲಸ ಮಾಡ್ತಾಯಿದ್ದೀರಾ ಅಂತಂದರೆ ಅಲ್ಲೇ ಇರುತ್ತೆ ಅಷ್ಟೇ. ಎಲ್ಲ ನಿಮ್ಮೇಲೆ ಬಿಟ್ಟಿದ್ದು, ದುಡ್ಡು ಬಂದಾಗ ಹೆಂಗಿರ್ತೀರ, ದುಡ್ಡು ಇಲ್ಲದಾಗ ಹೆಂಗಿರ್ತೀರ, ಎಲ್ಲವೂ ಕೂಡ ನಿಮ್ಮೇಲಿರುತ್ತೆ ಗೈಸ್. ಇದನ್ನು ಯಾರೂ ಕೂಡ ಲೈಫಲ್ಲಿ ಗುರು ನೀನು ಹಿಂಗೆ ಇರೋ ಗುರು, ನೀನು ಈ ಥರನೇ ಇರೋ ಗುರು ಅಂತ ಯಾರೂ ಕೂಡ ಹೇಳಲ್ಲ. ನಿಮ್ಮ ನಿಮ್ಮ ಯೋಚನೆ, ನಿಮ್ಮ ನಿಮ್ಮ ಮೈಂಡು, ನಿಮ್ಮ ಮೈಂಡ್ ಹೆಂಗೆ ವರ್ಕ್ ಮಾಡುತ್ತೆ, ನಿಮ್ಮ ಮೈಂಡ್ ಏನು ಯೋಚನೆ ಮಾಡುತ್ತೆ, ಎಲ್ಲ ಇದ್ರ ಮೇಲೆ ನಿಂತಿರುತ್ತೆ. ಆಯಿತಾ, ಇದ್ರ ಮೇಲೆ ನಿಮಗೆ ಇಷ್ಟಪಡೋರು ಬರ್ತಾರೆ. ಓಕೆ, ನೋಡಿ ಗೈಸ್, ಲೈಫಲ್ಲಿ ಏನಿದೆ, ಹೆಲ್ತ್ ಏನಿದೆ, ಇದು ನಮ್ಮ ಕೈಲಿಲ್ಲ. ಆಯಿತಾ, ಅದೊಂದು ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರೂ. ಯಾವಾಗ ಏನು ಬೇಕಾದರೂ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಯಾವಾಗ ಬೇಕಾದರೂ ಬರ್ಬೋದು, ಏನು ಬೇಕಾದರೂ ಆಗ್ಬೋದು ಗೈಸ್, ಬರೀ ಹಾರ್ಟ್ ಅಟ್ಯಾಕ್ ಅಂತಲ್ಲ. ಆಯಿತಾ, ಇನ್ನೊಂದು ಏನೋ ಶುಗರ್ ಬಂದ್ಬಿಡ್ಬೋದು, ಯಾರು ಗೊತ್ತು,
ಆಯಿತಾ? ಇರೋಷ್ಟು ದಿನ ಚೆನ್ನಾಗಿರಿ, ಆಮೇಲೆ ಇದು ಯೂಟ್ಯೂಬ್ ಬ್ಯಾನ್ ಆಗುತ್ತಾ ಇಲ್ವಾ ಅಂತ ಯೋಚನೆನೂ ಕೂಡ ಮಾಡ್ಕೊಂಡು ಕೂತ್ಕೋಬೇಡಿ. ಆಮೇಲೆ ಇನ್ನೊಬ್ರು ಯಾರೋ ನಮ್ಮ ಚಾನಲ್ ಹ್ಯಾಕ್ ಮಾಡ್ತಾರೆ ಇಲ್ವ ಅದನ್ನು ಕೂಡ ಯೋಚನೆ ಮಾಡಬೇಡಿ. ಆಗುತ್ತೆ, ಏನೇನು ಆಗಬೇಕು ಅದ್ರ ಪಾಡಿಗೆ ಅದು ಆಗ್ತಿರುತ್ತೆ. ಇವತ್ತು ಎಂಜಾಯ್ ಮಾಡ್ತಾ ಇದ್ದೀರಾ ಅಷ್ಟೇ ಲೈಫು, ಇವತ್ತು ಎಂಜಾಯ್ ಮಾಡೋದನ್ನ ಅಷ್ಟೇ ಲೈಫು ಗೈಸ್. ನೀವು ನಾಳೆಗೆ ಫ್ಯೂಚರ್ ಯೋಚನೆ ಮಾಡಬೇಕು, ಸತ್ಯ ನಾನು ಫ್ಯೂಚರ್ ಯೋಚನೆ ಮಾಡ್ತೀನಿ, ನೆಕ್ಸ್ಟ್ ಏನು ಮಾಡಬೇಕು ಅದು ಇದು ಎಲ್ಲ ಯೋಚನೆ ಮಾಡ್ತೀನಿ. ಬಟ್ ಒಂದು ಲಿಮಿಟ್ ಇಟ್ಕೊಳ್ಳಿ, ಅದನ್ನೇ ತುಂಬ ಯೋಚನೆ ಮಾಡ್ತಾರೆ, ಇವತ್ತು ನೀವು ಎಂಜಾಯ್ ಮಾಡೋಕ್ಕಾಗಲ್ಲ. ಆಯಿತಾ? ಸೊ ಇವಾಗೆಲ್ಲ ಯೂಟ್ಯೂಬಲ್ಲಿ ದುಡ್ಡು ನೋಡಿ 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 ಏನಾಗ್ಬಿಟ್ಟಿದೆ ಅಂತಂದರೆ, ನಾಳೆ ಅಷ್ಟು ದುಡ್ಡು ಮಾಡಬೇಕು, ನಾಳಿದ್ದು ಇಷ್ಟು ದುಡ್ಡು ಮಾಡಬೇಕು, ಅವನಿಗಿಂತ ಮೇಲ್ಕೋಬೇಕು, ಅದು ಮಾಡಬೇಕು ಇದು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ಹೊರತು, ಯಾರು ದುಡ್ಡು ಮಾಡಿದಾರೋ ಅವ್ರು ಎಂಜಾಯ್ ಮಾಡ್ತಾಯಿಲ್ಲ. ಆಯಿತಾ? ದುಡ್ಡು ಇಲ್ದಿರೋನೇ ಎಂಜಾಯ್ ಮಾಡ್ತಾಯಿದ್ದಾರೆ. ಇದು ತುಂಬ ಸಲ ನೀವು ಕೇಳಿರ್ತೀರ ಈ ಮಾತನ್ನು, ಗುರು ದುಡ್ಡು ಇರೋರು ಎಂಜಾಯ್ ಮಾಡೋಲ್ಲ, ಗುರು ದುಡ್ಡು ಇಲ್ಲದಾರೆ ಎಂಜಾಯ್ ಮಾಡೋದು ಅಂತ. ಹಂಗಾಗಿದೆ ಇವಾಗ ಸಿಚುವೇಶನ್ನು. ಆಯಿತಾ? ಅದರಲ್ಲೂ ಯೂಟ್ಯೂಬಲ್ಲಂತೂ ಇವಾಗ ಅದಂತೂ ಸಿಕ್ಕಾಬಟ್ಟೆ ಅದು ಎಲ್ರಿಗೂ ತಲೆ ಒಳಗೆ ಕೂತ್ಕೊಬಿಡಾಯ್ತು. ಹಂಗೆ ದುಡ್ಡು 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 ದುಡ್ಡು, ಅವನ ಅಜ್ಜಿ ಯಾವನ್ನ ಗುರು ದುಡ್ಡು ಮಾಡ್ತಾರದು, ನಾನು ಮಾಡ್ತೀನಿ ತೋ ತಡಿ ಗುರು ಅಂತಂದ್ಬಿಟ್ಟು. ಸೊ ಹಂಗಾಗ್ಬಿಟ್ಟಿದೆ ಗೈಸ್, ಲೈಫ್ ಎಂಜಾಯ್ ಮಾಡಬೇಕು. ಯೂಟ್ಯೂಬ್ ಬ್ಯಾನ್ ಆದರೆ ಆಗಲಿ ಏನು ಮಾಡೋಕ್ಕಾಗಲ್ಲ. ಆಯಿತಾ? ಎಲ್ಲ ಹಣೆ ಬರೋ, ನಾನು ಹೇಳಿದ್ನಲ್ಲ ಎಲ್ಲದಕ್ಕೂ ಕೂಡ ಎಂಡಿದೆ. ಯಾವುದೇ ಒಂದು ಅಟ್ರಾಕ್ಷನ್ ಆದರೂ ಅಷ್ಟೇ, ಜಾಸ್ತಿ ಓದ್ತಿರಲ್ಲ, ಲೈಫ್ ಲಾಂಗ್ ಇದ್ಬಿಟ್ಟಿದ್ರೆ ಎಲ್ಲ ಅಟ್ರಾಕ್ಷನಲ್ಲೇ ಮುಗಿದ್ಬಿಡೋರು, ಎಲ್ಲ ಅಲ್ಲೇ ಇದ್ಬಿಡೋರು ಅಲ್ವಾ? ಈಚಕ್ಕೆ ಬಂದಿಲ್ವಾ, ಈಚಕ್ಕೆ ಬಂದು ಮಾತಾಡ್ತಲ್ವಾ? ಹಂಗೆ ಗೈಸ್, ಎಲ್ಲ ನಿಮ್ಮ ನಿಮ್ಮ ಮೈಂಡ್ ಮೇಲೆ ನಿಂತಿದೆ ಗೈಸ್. ನೀವೇನು ಹೇಳ್ತೀರಾ ಯೂಟ್ಯೂಬಲ್ಲಿ ಫ್ಯೂಚರಲ್ಲಿ ಬ್ಯಾನ್ ಆದರೆ ಏನಾಗುತ್ತೆ ಕತೆ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬಟ್ ನಾನಂತೂ ಸೇಫ್ ಆಗಿರ್ತೀನಿ, ಅವೆಲ್ಲ ಫುಲ್ಲು ಪರ್ಫೆಕ್ಟ್ ಗೈಸ್, ಅವೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ. ಏನೇ ಬ್ಯಾನ್ ಆದರೂ ಇನ್ನೊಂದು ಅಪ್ಲಿಕೇಶನ್ ಜಂಪ್ ಆಗ್ತೀವಿ ಅಷ್ಟೇ, ಏನು ಮಾಡೋಕ್ಕಾಗುತ್ತೆ.